ಮುಧೋಳ ಶಾಸಕರಿಗೆ ಗುಜರಾತ್ ಮಾದರಿ ಭಯ ಗೋವಿಂದ ಕಾರಜೋಳ ಬದಲಿಗೆ ಪುತ್ರನಿಗೆ ಟಿಕೆಟ್ ಸಿಗುತ್ತಾ ಬಿಜೆಪಿ ಸೋಲಿಸಲು ಕಾಂಗ್ರೆಸ್ ನಾಯಕರ ಆಣೆ ಪ್ರಮಾಣ ಡ್ರಾಮಾ ವರ್ಕೌಟ್ ಆಗುತ್ತ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಏನು ಮಾಜಿ ಡಿಸಿಎಂ ಮಾಲಿ ಸಚಿವರು ಪ್ರಭಾವಿ ಸಚಿವರು ಬಿಜೆಪಿ ದಲಿತ ನಾಯಕ ಗೋವಿಂದ ಕಾರಜೋಳ ಅವರು ಬಾಗಲಕೋಟೆಯಲ್ಲಿ ನಿರಂತರವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿಗೆ ಅಬ್ದೂಟ ಅನ್ನೋ ಥರ ಇತ್ತು ನಮ್ಮ ಕಿತ್ತಾಟದಲ್ಲಿ ಇಪ್ಪತ್ತು ವರ್ಷ ಈ ಕ್ಷೇತ್ರ ಕೈ ತಪ್ಪಿದೆ ಹಂಗಾಗದ ಬೇಡ ನಾವೆಲ್ಲ ಒಗ್ಗಾಟಾಗಿ ಹೋಗೋಣ ಅಂತ ಒಂದು ನಾಲ್ಕೈದು ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿ ಆರ್ ಬಿ ತಿಮ್ಮಾಪುರ್ ಮತ್ತೆ ಸಿದ್ದು ಬಂಡಿಹೊಡ್ಡರ್ ಕಡೆಯವರು ಈಗ ಒಟ್ಟಾಗಿದ್ದಾರೆ ಒಟ್ಟಾಗೋ ಮೂಲಕ ನಾವು ಮುದೋಳದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಕಾರ್ಯಕರ್ತರು ಸೆಟ್ ನಿಮ್ ನಿಮ್ಮ ಕಿತ್ತಾಟದಲ್ಲಿ ನಾವು ಬಿದಿಗ್ ಬಂದಿದ್ದೀವಿ ನಾವು ಅನ್ನ ಹತ್ರ ಆಗಿದ್ದೀವಿ ನೋ ನೆವರ್ ರೆವರ್ ಚಾನ್ಸೇ ಇಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಗೆಲ್ಲೋ ಕಡೆ ಗಮನ ಕೊಡಬೇಕು ಅಂತ ಹೇಳಿದಾರೆ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಗುಜರಾತ್ ಮಾಜರಿ ಆದ್ರೆ ಗೋವಿಂದ ಕಾರಜೋಳ ಟಿಕೆಟ್ ಮಿಸ್ ಆಗ್ಬೋದು ಅವ್ರ ಮಗನ್ ಕೊಡಬಹುದು ಅಲ್ಲಿ ಅದೇ ಗುಜರಾತ್ ಮಾಡಲಾಗುತ್ತೆ ಅವಾಗ ಬೇರೆಯವ್ರ ಕೊಡ್ಬೇಕಪ್ಪ ಮಗನಿಗೆ ಯಾಕೆ ಕೊಡ್ಬೇಕು ಅದು ಕರೆಕ್ಟ್ ಮತ್ತೆ ನಾನು ಬಿಜೆಪಿಯವ್ರು ಕೇಳಬೇಕು ಏನು ಈಗ ಗೋವಿಂದ ಕಾರಜೋಳ ಒಂದು ತಕ್ಕ ಮಟ್ಟಿಗೆ ಎಲ್ಲಾ ಅಧಿಕಾರ ಅನುಭವಿಸಿದಾರಲ್ವಾ ಶಾಸಕರಾಗಿದ್ದಾರೆ ಮಂತ್ರಿ ಆಗಿದ್ರು ಡಿ ಸಿ ಎಂ ಆಗಿದ್ರು ಹೌದು ಇದು ಮೀಸಲು ಕ್ಷೇತ್ರದ ಇದು ಮಗನ ಬೇರೆ ಕಡೆ ಮಾತ್ರ ಅಷ್ಟು ಮೀಸಲು ಅಂದ್ರೆ ಬೇರೆ ಅವಕಾಶ ಕೊಡ್ಲಿ ಬಿಡಿ ದಲಿತರಿಗೆ ಅಥವಾ ಸಂಬಂಧಪಟ್ಟ ಯಾರು ಆ ಪಾರ್ಟಿಗೆ ಯಾರು ಬೇಕೋ ಅವ್ರಿಗೆ ಮೀಸಲು ಕ್ಷೇತ್ರದಲ್ಲಿ ಅರ್ಥ ತುಂಬಾ ಚೆನ್ನಾಗಿದೆ ಗುಡ್ ಐಡಿಯಾ ಬಟ್ ಅದನ್ನ ಮಾಡಲ್ಲ ಅವ್ರ ಪ್ರಕಾರ ಅವರು ಮಿಸ್ ಮಾಡಿ ಮಗನ್ಗೆನೋ ಕೊಡಬಹುದು ಅಂತಿದೆ ಯಾಕಂದ್ರೆ ಇನ್ನೊಬ್ಬ ಮಗನಿಗೆ ಅಲ್ಲಿ ನಾಗಟಾಣ ಸಿಗಲ್ವಲ್ಲ ಗೋಪಾಲ್ ಕಾರಜೋಳ ಸಿಗಲ್ವಲ್ಲ ಹಾಗಾಗಿ ಇಲ್ಲಿ ಅರುಣ್ ಇವ್ರಿಗೆನೋ ಅಂತ ಲೆಕ್ಕಾಚಾರ ಇದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಇಲ್ಲೇನು ಅಂತಾರೆ ಕಾಂಗ್ರೆಸ್ ಅವರು ಒಂದಾದ್ರೆ ಬಿಜೆಪಿ ಗೆಲ್ಲ ಸೊ ಈಗಾಗಲೇ ಒಂದಾಗ ನಾಣೆ ಪ್ರಮಾಣ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಬಟ್ ವೋಟಿಂಗ್ ವಿಚಾರ ಬಂದಾಗ ಏನ್ ಮಾಡ್ತಾರೆ ಕಾದ್ ನೋಡಬೇಕು ವೀಕ್ಷಕರ ನಿಮ್ ಪ್ರಕಾರ ಮೊದಲದಲ್ಲಿ ಯಾರು ಗೆಲ್ತಾರೆ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕು ಗೆಲ್ತಾರೆ ಅಂತ ತಿಳಿಸಿ ಅಂಡ್ ಫೈನಲಿ ನಮ್ಮಲ್ಲಿ ನಮ್ಮ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನ ಗೆಲ್ಸಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಸೊ ನಿಮ್ಗೆ ಯಾರು ಜೊತೆಗಿರ್ತಾರೆ ಯಾರು ಒಳ್ಳೆಯವರು ಯಾರು ಗೆದ್ರೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನರ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಅಂತ ಅಭ್ಯರ್ಥಿಗೆ ಓಟ್ ಹಾಕಿ ಇದು ನಮ್ಮ ಕನ್ನಡಿಗರ ಧ್ವನಿ